ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಶಿವಕುಮಾರ್ ಅವರಿಗೆ ಅಭಿನಂದನೆಗಳು. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿಗಳಲ್ಲಿ ಇವತ್ತು 4ನೇ ಗ್ಯಾರಂಟಿಯಾಗಿ ಸ್ತ್ರೀಯರಿಗೆ ಹಾಗೂ ಗೃಹಲಕ್ಷ್ಮಿ ಯೋಜನೆಯನ್ನು ಇವತ್ತು ಚಾಲನೆ ಕೊಡ್ತಾ ಇದ್ದಾರೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ಎಲ್ಲ ರಾಜ್ಯದ ಎಲ್ಲ ಮಂತ್ರಿಗಳು ಇದೇ ದಿನ ಮೈಸೂರಿನಲ್ಲಿ ಇವತ್ತು ಸ್ತ್ರೀ ಇದಕ್ಕೋಸ್ಕರ ಇದು 2000 ಧನವನ್ನು ಅವರ ಅಕೌಂಟ್ಗೆ ಬರೋ ಥರ ಚಾಲನೆ ಕೊಟ್ಟಿದ್ದಾರೆ. ಇವತ್ತು ಅವ್ರಿಗೆ ಅಭಿನಂದನೆ ಸಲ್ಲಿಸ. ನಾವು ನಮ್ಮ ವಾರ್ಡ್ಗಳಲ್ಲಿ ಪ್ರಮುಖ ಮುಖ್ಯ ರಸ್ತೆಗಳಲ್ಲಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಈ ವಾರ್ಡ್ನ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು ಹಾಗೂ ಎಲ್ಲ ಇಲಾಖೆಯ ಅಧಿಕಾರಿಗಳು ಸೇರಿ ಇವತ್ತೊಂದು ದಿನ ಈಗ ನಮ್ಮ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ನಮ್ಮ ಕುಸುಮ ಹನುಮಂತರಾಯಪ್ಪನವರ ನೇತೃತ್ವದಲ್ಲಿ ಎಲ್ಲ ವಾರ್ಡ್ನಲ್ಲೂ ಈ ನಮ್ಮ ಎಲ್ ಇ ಡಿ ಸ್ಕ್ರೀನ್ ಹಾಕಿ ಜನಗಳಿಗೆ ಹಾಗೂ ನಮ್ಮ ಎಲ್ಲ ನಮ್ಮ ದನ ಇದು ಸ್ತ್ರೀಯರಿಗೆ ಇದನ್ನು ಅಭಿನಂದನೆ ಸೂಚಿಸೋದಕ್ಕೆ ಎಲ್ಲ ವಾರ್ಡ್ಗಳನ್ನು ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಎಲ್ಲ ನಾಗರಿಕರು ಸಹಕರಿಸಬೇಕಾಗಿ ನಾವು ವಿನಂತಿಸುತ್ತೇವೆ. ಸರ್, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂಧುತ್ವಿಯಿಂದ BJP JDS ಈ ಗ್ಯಾರಂಟಿಯನ್ನು ಜಾರಿ ಮಾಡುತ್ತಾ ಇಲ್ವಾ ಅಂತ ತಲೆ ಕೆಡಿಸ್ಕೊಬಿಟ್ಟಿದ್ರು. ಇವತ್ತೆಲ್ಲ ಒಂದು ಸ್ಪಷ್ಟ ಒಂದು ಇದು ಸಿಕ್ಕಿದೆ, ಏನು ಹೇಳಕ್ಕೆ ಇಷ್ಟಪಡ್ತೀರ? ಇವತ್ತು BJP ಹೇಳೋದು ಎಲ್ಲ ಅವ್ರು ಮಾಡಿದ್ದು ಯಾವುದೂ ಆಗಿರಲಿಲ್ಲಲ್ಲ. ಈಗ ಕಾಂಗ್ರೆಸ್ ಹೇಳೋದನ್ನೆಲ್ಲ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಹಜವಾಗಿ ಎಲ್ಲ ಪಕ್ಷಗಳಿಗೆ ಪರೋಕ್ಷವಾಗಿ ಕಾಮನ್ ಆಗಿದ್ದೇ ಇರುತ್ತೆ. ಇವತ್ತು ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆಯುತ್ತಿದೆ. ಅದಕ್ಕೆ ನಮಗೆಲ್ಲರಿಗೂ ಹಾಗೂ ಮಹಿಳೆಯರಿಗೂ ಭಾಳ ಸಂತೋಷದ ವಿಷಯ ಆಗಿದೆ. ಅದರಿಂದ ಎಲ್ಲ ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಕರ್ನಾಟಕದಲ್ಲಿ ಚಾಲನೆ ಕೊಡ್ತಾ ಇದ್ದಾರೆ. ಸರ್, ಮುಂದಿನ ದಿನಗಳಲ್ಲಿ ಲೋಕಸಭೆ ಎಲೆಕ್ಷನ್ ಆಗ್ಬೋದು, BBMP ಎಲೆಕ್ಷನ್ ಆಗ್ಬೋದು, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಕಾಂಗ್ರೆಸ್ ಪಕ್ಷ ಅಧಿಕಾರ ಚುಕ್ಕಾಣಿ ಹಿಡಿತಿದೆ ಮುಂದಿನ ದಿನಗಳಲ್ಲೂ ಕೂಡ. 100% ಇವಾಗ ನಿಮ್ಗೆ ಗೊತ್ತಿರ್ಬೋದು, ಇವಾಗಲೇ BJP ನಾವು ಚುಕ್ಕಾಣಿ ಹಿಡಿತಿದ್ದ ಕರ್ನಾಟಕ ರಾಜ್ಯನ ಅಂತೇಳಿ ಇವಾಗ BJP ಏನಾಗಿದೆ ಅಂತ ಇವಾಗೆಲ್ಲ ಗೊತ್ತಾಗಿದೆ. ಕಾಂಗ್ರೆಸ್ ಪಕ್ಷ ಈಗ 136 ಸೀಟ್ಗಳನ್ನ ಗೆದ್ದು ಒಳ್ಳೆ ಆಡಳಿತವನ್ನು ಕೊಡ್ತಾ ಇದೆ. ಅದೇ ರೀತಿ ಅವರು ಕೊಟ್ಟಿರತಕ್ಕಂಥ ನಂಬಿಕೆಯನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಇವತ್ತು 4ನೇ ಗ್ಯಾರಂಟಿಯನ್ನು ನಾಗರಿಕರಿಗೆ ಕೊಡ್ತಾ ಇದೆ. ಮುಂದಿನ ದಿನದಲ್ಲೇ ಇನ್ನು ಯುವನಿಧಿ ಇದೆ, ಅದನ್ನು ಚಾಲನೆ ಮಾಡಿ ಇನ್ನೊಮ್ಮೆ 1 ಮಂತಲ್ಲಿ ಅದನ್ನು ಚಾಲನೆ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ. ಅದರಂತೆ ನಡೆದಂತೆ ನುಡಿಸ್ಕೊಳ್ತಾ ಇರೋಂಥ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ BBMP ಆಗಿರ್ಬೋದು, ಲೋಕಸಭೆ ಎಲೆಕ್ಷನ್ ಇರ್ಬೋದು, ಚುಕ್ಕಾಣಿ ಹಿಡಿಯೋದ್ರಲ್ಲಿ ಸಂದೇಶನೇ ಇಲ್ಲ. ಸರ್, ಇವತ್ತು ರಕ್ಷಾಬಂಧನ, ಇವತ್ತು ಆಲ್ಮರ ಸರ್ಕಲಲ್ಲಿ ಅದು ನಿಮ್ಮ ನೇತೃತ್ವದಲ್ಲಿ ಕೂಡ ಒಂದು ಗಿಫ್ಟ್ ಕೊಡ್ತಾ ಇದ್ದೀರಾ ಲಗ್ಗೆರೆಯ ಎಲ್ಲ ಮಹಿಳೆಯರಿಗೂ. ನಮ್ಮ ನೇತೃತ್ವದಲ್ಲಿ ಅಂತೆಲ್ಲ ನಮ್ಮ ಎಲ್ಲ ನಾಯಕರುಗಳು ಈ BBMPನಲ್ಲಿ ಎಲ್ಲ ಸೇರಿ ಲೀಡರ್ಗಳು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಎಲ್ಲರಿಗೂ ಅನುಕೂಲಕ್ಕಾಗಿ ಆಗೋ ಥರ ಎಲ್ಲ ನಾಗರಿಕರಿಗೂ ಒಳ್ಳೆ ರೀತಿಯಲ್ಲಿ ನಮ್ಮ ಲೀಡರ್ಗಳು ಮಾಡ್ತಾ ಇದ್ದಾರೆ, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ರಾಜ್ಯದ ಮಹಿಳೆಯರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕಾಂಗ್ರೆಸ್ ಪಕ್ಷದ ವತಿಯಿಂದ? ರಾಜ್ಯದಲ್ಲಿ ಇದೇ ರೀತಿ ಕಾಂಗ್ರೆಸ್ ಪಕ್ಷನ ನಾವು ಉಳಿಸ್ಕೊಂಡು ಹೋದ್ರೆ ಇನ್ನೂ ಹೆಚ್ಚಿನ ರೀತಿ ಈಗ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಇರ್ಬೋದು, ಮೆಡಿಕಲ್ ಇರ್ಬೋದು, LIC ಇರ್ಬೋದು, ಮುಂದಿನ ಅವಧಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಇರ್ಬೋದು, ಇನ್ನು ಮುಂದಿನ ಇದರಲ್ಲಿ ಜನಗಳಿಗೆ ಆಗುವಂಥ ಎಲ್ಲ ಸರ್ಕಾರದಿಂದ ಏನು ಸೌಲಭ್ಯ ಸಿಗುತ್ತೋ ಅದನ್ನು ಸಾರ್ವಜನಿಕರಿಗೆ ಮುಟ್ಟುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ. ಮುಂದಕ್ಕೂ ಮಾಡೋದೇ ಇಲ್ವೇನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಸರ್ಕಾರ ಬಂದ್ಬಿಟ್ಟು ಹೆಣ್ಮಕ್ಳಿಗೆ, ಬಡ ಹೆಣ್ಮಕ್ಳಿಗೆ ತುಂಬ ಅನುಕೂಲತೆ ಮಾಡಿಕೊಟ್ಟೈತೆ. ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷಕ್ಕೆ ಜೈ. ಇವತ್ತಾಗ್ತಾ ಇರೋದು ಮಹಿಳೆಯರಿಗೆ ಬಡ ಸಂಸಾರಕ್ಕೆಲ್ಲ ಅನುಕೂಲ ಆಗುವಂಥದ್ದು ನಮ್ಮ ಸರ್ಕಾರ ಮಾಡಿದೆ, ಮುಂದೆ ಮಾಡುತ್ತೆ. ಪ್ರತಿಯೊಬ್ಬರು ಕಾಂಗ್ರೆಸ್ಗಾಗಿ ಎಲೆ ತಟ್ಟಿ ನಿಂತು ಚಪ್ಪಾಳೆ ಹೊಡಿಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ನಮ್ಮ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಸಾಯ್ತು ನುಡಿದೆ ಅಂತ ಹೇಳಿದ ಸರ್ಕಾರ ಏನಾರು ಇದ್ರೆ ಅದು ನಮ್ಮ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಕಾಂಗ್ರೆಸ್ ಪಕ್ಷ ಸರ್ಕಾರ. ಇವತ್ತು BJP ಸರ್ಕಾರ ಏನು ಭರವಸೆ ಕೊಡ್ತು? ಒಂದು ಭರವಸೆ ಇಡಿರ್ತಿಲ್ಲ. ಯಾರು ಅಕೌಂಟ್ಗೂ ದುಡ್ಡು ಹಾಕಲಿಲ್ಲ, 15 ಲಕ್ಷ ದುಡ್ಡು ತರಲಿಲ್ಲ, ಗ್ಯಾಸ್ ರೇಟ್ ಕಮ್ಮಿ ಮಾಡಲಿಲ್ಲ, ಡೀಸೆಲ್ ರೇಟ್ ಕಮ್ಮಿ ಮಾಡಲಿಲ್ಲ. BJP ಕಾಂಗ್ರೆಸ್ ಪಕ್ಷಕ್ಕೆ ಅವ್ರನ್ನ ಪ್ರಶ್ನೆ ಮಾಡೋಕ್ಕಂಥ ಅಧಿಕಾರನೇ ಅವ್ರಿಗಿಲ್ಲ. ಯಾಕೆಂದರೆ ಅವ್ರು ಏನೂ ಸಹ ಹಿಂಭಾಗದಿಂದ ರಾಜಕೀಯ ಮಾಡ್ಕೊಂಡು ಬಂದಿದ್ರು. ಇವತ್ತು ಜನ ಆಶೀರ್ವಾದ ಮಾಡಿ 136 ಸೀಟ್ ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟು ಅದೇ ರೀತಿ 100 ದಿನಗಳಲ್ಲಿ ತಾವು ಕೊಟ್ಟಂಥ 5 ಭರವಸೆಗಳನ್ನು ಈಡೇರಿಸ್ತಾ ಇರ್ತಕ್ಕಂಥ ಏಕೈಕ ಸರ್ಕಾರ ಏನಿದೆ ಅದು ಅದು ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ರು. 4ನೇ ಗ್ಯಾರಂಟಿ ಗೃಹಲಕ್ಷ್ಮಿ ಯೋಜನೆಯನ್ನು ಅನುಷ್ಠಾನಗೊಳಿಸ್ತಾ ಇದ್ದಾರೆ. ಇವತ್ತು ಪ್ರತಿ ಮಹಿಳೆಯರಿಗೆ ಮನೆಯ ಒಡತಿಗೆ 2000 ಇವತ್ತು ಅವರ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ. ಇದನ್ನು ಮೈಸೂರಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಎಲ್ಲರ ಖಾತೆಗೆ ಜಮೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮೋದಿ ಸುಮ್ಮನೆ ಟೀಕೆ ಮಾಡ್ತಾ ಇದ್ದಾರೆ,
ಯಾವ ಇದು ಇದರಿಂದ ದೇಶ ದಿವಾಳಿ ಆಗುತ್ತೆ ಅಂತ. ಆದರೆ ಯಾವುದನ್ನು ಯಾವುದೇ ದಿವಾಳಿ ಆಗದೆ ನಮ್ಮ ತೆರಿಗೆ ಹಣದಿಂದನೇ ನಮಗೆ ಅದನ್ನು ತಲುಪಬೇಕು ಅಂತ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಕಾಂಗ್ರೆಸ್ ಸರ್ಕಾರ ಜಾರಿಗೊಳಿಸಿ ಅನುಷ್ಠಾನ ಮಾಡುತ್ತೆ ಅಂತ ಹೇಳ್ತಾ ಎಲ್ಲ ನಮ್ಮ ಸಹೋದರಿಯರಿಗೆ ರಕ್ಷಾಬಂಧನದ ಶುಭಾಶಯಗಳು. ಈ ದಿನ ನಮ್ಮ ರಾಜ್ಯ ಕಾಂಗ್ರೆಸ್ ಸರ್ಕಾರ ರಕ್ಷಾಬಂಧನದ ಕೊಡುಗೆ ಮತ್ತು ನಮ್ಮ ಮಹಿಳೆಯರಿಗೆ ರಾಜ್ಯದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಯನ್ನು ಕೊಟ್ಟಿತ್ತು ಅದನ್ನು ಇವತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಮೈಸೂರಿನಲ್ಲಿ ಸುಮಾರು 100,000 ಅಧಿಕ ಮಹಿಳಾ ಸಹೋದರಿಯರ ಎದುರುಗಡೆನೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಕಾರ್ಯಕ್ರಮವನ್ನು ಚಾಲನೆ ಮಾಡ್ತಾ ಇದ್ದಾರೆ. ಅದರ ಪ್ರಕಾರವಾಗಿ ನಾವು ಪ್ರತಿ ವಾರ್ಡ್ಗಳಲ್ಲೂ ಕೂಡ ಉಸ್ಮಾನ್ ಮಂತ್ರಿಯವರ ಆದೇಶದಂತೆ ಲಗ್ಗೆರೆ ವಾರ್ಡ್ನಲ್ಲಿ ಕಾಂಗ್ರೆಸ್ ಮುಖಂಡರಾದಂಥ ಶ್ರೀ ರಮೇಶ್ ಗೌಡರ ನೇತೃತ್ವದಲ್ಲಿ ಈ ಎಲ್ ಇ ಡಿ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಲಗ್ಗೆರೆ ಆಲ್ಮರ ಸರ್ಕಲ್ನಲ್ಲಿ ನಮ್ಮ ಎಲ್ಲ ಮಹಿಳಾ ಸಹೋದರಿಯರು ಬಂದಿದ್ದಾರೆ. ಅವ್ರಿಗೆ ಈ ದಿನ ಮೊದಲನೇ ಪಾವತಿ ಗುರಲಕ್ಷ್ಮಿಯ ಮೊದಲನೇ ಪಾವತಿಯನ್ನು ಬಿ ಬಿ ಎಂ ಪಿಯ ಕೆಲವು ಅಧಿಕಾರಿಗಳು ಕೂಡ ಇಲ್ಲಿಗೆ ಬರ್ತಾ ಇದ್ದಾರೆ, ರಮೇಶ್ ಗೌಡರು ಕೂಡ ಇದ್ದಾರೆ. ಅದೇ ರೀತಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮಹಿಳಾ ಮುಖಂಡರುಗಳು ನಮ್ಮ ಎಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ ನಮ್ಮ ಲಗ್ಗೆರೆ ವಾರ್ಡ್ನ ಜನತೆಗೆ ನಮ್ಮ ಸಹೋದರಿಯರಿಗೆ ಮೊದಲನೇ ಕೊಡುಗೆಯನ್ನು ಇವತ್ತು 2,000 ರೂಪಾಯಿ ಏನು ಪಾವತಿ ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ರಮೇಶ್ ಗೌಡರ ನೇತೃತ್ವದಲ್ಲಿ ಚಾಲನೆಯನ್ನು ಕೊಟ್ಟಿದ್ದೀವಿ. ನಮ್ಮ ಕರ್ನಾಟಕ ರಾಜ್ಯದ ಅಕ್ಕ ತಂಗಿಯರೆಲ್ಲರಿಗೂ ಸಹ ರಕ್ಷಾಬಂಧನದ ಶುಭಾಶಯಗಳು. ಏನಪ್ಪ ಅಂದರೆ ನಮಗೆ ನಿಮಗೆ ಎಲ್ಲ ಗೊತ್ತಿರೋ ಪ್ರಕಾರನೇ ಇವತ್ತಿಗೆ 100 ದಿವಸ ಮುಗಿದಿದೆ. ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದು 100 ದಿವಸ ಪೂರ್ಣಗೊಳಿಸಿದ್ದೀವಿ. 100 ದಿವಸ ಪೂರ್ಣಗೊಳಿಸಿದ್ರೂ ಸಹ ನಮ್ಮ ಕರ್ನಾಟಕದಲ್ಲಿ ವಿರೋಧ ಪಕ್ಷವಾಗಿ ಕೂತ್ಕೊಳ್ಳೋಕ್ಕೆ, ವಿರೋಧ ಪಕ್ಷದ ಒಬ್ಬ ಅಧಿಕಾರವನ್ನು ಚುಕ್ಕಾಣಿ ಹಿಡಿಯೋದಕ್ಕೆ ಯಾರ ಕೈಲೂ ಸಹ ಆಗ್ತಾ ಇಲ್ಲ. ಅದೇ ಆದರೂ ನಮ್ಮ ಬಿ ಜೆ ಪಿ ಪಕ್ಷದಿಂದ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಸಹ ಮಾಡೋಕ್ಕಾಗ್ತಾ ಇಲ್ಲ. ಇದನ್ನೇ ಯೋಚನೆ ಮಾಡಿ, ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆ. ಆದರೆ ಇವತ್ತು ನಮ್ಮ ಸರ್ಕಾರವನ್ನು ಹೀಯಾಳಿಸಿದಂಥ ಎಲ್ಲ ರಾಜಕಾರಣಿಗಳಲ್ಲಿ ಕೇಳ್ಕೊಳ್ಳೋದೊಂದೇ, ತಮ್ಮ ಪಕ್ಷದಲ್ಲಿ ಕೂತ್ಕೊಂಡು ವಿರೋಧ ಪಕ್ಷದ ಸ್ಥಾನವನ್ನು ತುಂಬಕ್ಕೂ ಆಗ್ತಾ ಇಲ್ಲ, ಕರ್ನಾಟಕದ ಸ್ಟೇಟ್ ಪ್ರೆಸಿಡೆಂಟ್ ಸಹ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದಕ್ಕಲ್ಲಿ ನಮ್ಮ ಸರ್ಕಾರದ ಬಗ್ಗೆ ಮಾತಾಡುವಂಥ ನೈತಿಕತೆ ಹೊಣೆ ಅವರಿಗಿಲ್ಲ.